ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಿರ್ಮಲ. ನಾ ಆರಾಮಿದ್ದೀನಿ, ನೀವು ಆರಾಮದಿರೇನ್ರಿ? ಇವತ್ತು ಹನುಮಾನ್ ಜಯಂತಿ, ಅದಕ್ಕಾಗಿ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ನಾನಿವತ್ತು ಇಲ್ಲಿ ನಮ್ಮನೆ ಹತ್ರನೇ ರಾಮ ಮಂದಿರ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಟೈಮು ಸಾಯಂಕಾಲ 7 ಗಂಟೆ, ನಾವು ಹೋಗ್ತಾ ಇದ್ದೀವಿ. ನಾವು, ನಮ್ಮ ಯಜಮಾನರು, ನನ್ನ ಮಗ, 3 ಜನ ಹೋಗ್ತಾ ಇದ್ದೀವಿ. ಇದು ನನ್ನ ಇವತ್ತಿನ ಔಟ್ಫಿಟ್ ನೋಡಿರಿ. ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ, ಸಿಂಪಲ್ ಆಗಿದೆ, ನನಗೆ ಚೆನ್ನಾಗಿ ಅನ್ನಿಸ್ತು, ಅದನ್ನ ಉಟ್ಕೊಂಡಿದ್ದೀನಿ. ಈಗ ಹೋಗೊಂಡು ಬನ್ನಿ. ಭಾಳ ಜನ ಆಂಜನೇಯರ ಭಕ್ತರಿದ್ದಾರೆ, ಅವ್ರಿಗೆಲ್ಲರ ಆಂಜನೇಯ ಒಳ್ಳೆಯದು ಮಾಡಲಿ ಅಂತ ನಿಮ್ಮ ಪರವಾಗಿ ನಾನು ಬೇಡ್ಕೊಂಡು ಬರ್ತೀನಿ. ಎಲ್ಲರಿಗೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬರ್ತೀನಿ. ನನ್ನ ಚಾನಲ್ ಗ್ರೋ ಆಗಲಿ ಅಂತ ಅಂದ್ಕೊಂಡು ಕೇಳ್ಕೊಂಬರ್ತೀನಿ. ಎಲ್ಲ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋ ನೋಡ್ತಾ ಇಲ್ಲ, ಎಲ್ಲರೂ ನೋಡಲಿ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಂಜನೇಯ ಟೆಂಪಲ್ ಹೊಂಟೀವಿ, ನೀವು ಬರ್ರಿ. ಥ್ಯಾಂಕ್ಸ್ ಫ್ರೆಂಡ್ಸ್. ನನ್ನ ಮಗನು ಬಂದ, ವಿಡಿಯೋದಾಗ ಬರ್ತೀನಿ ಮಮ್ಮಿ ನಾನು ತೋರಿಸು ಅಂತಂದ. ಹಾಗಾಗಿ ನನ್ನ ಮಗನ ಕರ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಲೇಟ್ ಆಗಿದೆ ಆಲ್ರೆಡಿ, ಹೋಗಿ ಬರ್ತೀವಿ. ಚಪ್ಪಲಿ ಹಾಕೋರು ಇದೆ ನೋಡಿ ಫ್ರೆಂಡ್ಸ್. ಶ್ರೀ ಸೀತಾರಾಮ ಮಂದಿರ ಅಂತ ಟೆಂಪಲ್ ಇದೆ, ನಮ್ಮನೆಗೆ ಹತ್ತಿರ ಆಗುತ್ತೆ. ನಾವು ನಡ್ಕೊಂಡೇ ಬಂದಿದ್ವಿ ಎಲ್ಲರೂ. ಇದು ಎಂಟ್ರೆನ್ಸ್ ಗೇಟ್. ಇದೇ ನೋಡಿ ಫ್ರೆಂಡ್ಸ್ ಟೆಂಪಲ್, ನಾವು ಎಂಟ್ರೆನ್ಸ್ನಲ್ಲಿದ್ದೀವಿ, ಒಳಗೆ ಹೋಗ್ತಾ ಇದ್ದೀವಿ. ಈಗ ಗುಡಿ ಒಳಗಡೆ ಬಂದ್ವಿ ಫ್ರೆಂಡ್ಸ್. ಆರತಿ ಮಾಡಿಸಿದ್ವಿ. ಆರತಿ ಮಾಡಿಸಿ ಗುಡಿನ ಸುತ್ತ ಹಾಕಿದ್ವಿ. ಟೈಮು ಅರ್ಚಕರು ಪೂಜೆ ಮಾಡ್ತಾನೆ ಇದ್ದರು, ಜನ ಅಷ್ಟೊಂದು ಬಂದಿದ್ದಿಲ್ಲ. ಆದರೆ ಆಮೇಲೆ ಜನ ಜಾಸ್ತಿ ಬಂದರು. ಆಮೇಲೆ ಎಲ್ಲರೂ ಭಜನೆ ಮಾಡ್ತಾಯಿದ್ರು, ನಾವು ಸ್ವಲ್ಪ ಅಲ್ಲಿ ಕುಂತು ಆಮೇಲೆ ಸ್ವಲ್ಪ 1 ಅವರ್ ಆದಮೇಲೆ ಹೋದ್ವಿ ಮನೆಗೆ. ಇದೆ ನೋಡಿರಿ ಫ್ರೆಂಡ್ಸ್, ಹನುಮಾನ್ ಸನ್ನಿಧಿ ಅಂತ ಬರೆದಿತ್ತು ಆಂಜನೇಯ ಗುಡಿ. ಈ ದೇವಸ್ಥಾನದಲ್ಲಿ ಎಲ್ಲ ಥರದ ಗುಡಿಗಳಿದ್ದಾವೆ. ಈ ದೇವಸ್ಥಾನದಲ್ಲಿ ಎಲ್ಲ ಥರದ ದೇವರು ಇದು ಗುಡಿಗಳು ಕೂಡ ಇದ್ದವು. ಆಂಜನೇಯ, ಸಾಯಿಬಾಬಾ ಮತ್ತು ಇಲ್ಲಿ ಎಲ್ಲ ಮಕ್ಕಳು ಆಡ್ತಾಯಿದ್ರು. ಆಂಜನೇಯ, ಸಾಯಿಬಾಬಾ, ಶ್ರೀ ರಾಮ, ಸೀತಾಮಾತೆ ಮತ್ತು ದುರ್ಗಾ ಮಾತೆ, ಎಲ್ಲ ಥರದ ದೇವತೆಗಳ ಸಪ್ರೇಟ್ ಗುಡಿ ಥರ ಮಾಡಿ
ಆ ಗುಡಿಗಳಲ್ಲಿ ದೇವತೆಗಳಿದ್ದರು. ಎಲ್ಲ ದೇವರು ದರ್ಶನ ಪಡ್ಕೊಂಬಂದ್ವಿ ಫ್ರೆಂಡ್ಸ. ಗುಡಿ ಎಲ್ಲ ಒಂದು ರೌಂಡ್ ಹಾಕಿದ್ವಿ ಮೂರು ಜನ. ಆನಂತರ ಇಲ್ಲಿ ಬಂದು ನಾವು ಸ್ವಲ್ಪ ಹೊತ್ತು ಕುಂತ್ವಿ. ಕೆಲವೊಂದಿಷ್ಟು ಜನ ಹೆಣ್ಮಕ್ಕಳು ಬಂದು ಭಜನೆ ಪದ ಹಾಡ್ತಾಯಿದ್ರು. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು. ಆನಂತರ ಟೈಮು 9:30 ಆಗಿತ್ತು ಫ್ರೆಂಡ್ಸ. ಮನೆಗೆ ಬಂದ್ವಿ, ಈಗ ಬಿಡ್ತಾಯಿದ್ವಿ ಗುಡಿನ. ಮನೆಗೆ ಬಂದು ದರ್ಶನ ಚೆನ್ನಾಗಾಯಿತು.